ಇದು ನಿಮ್ಮ ಫೋನ್. ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಜೊತೆಗೆ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡಿದ ಮೇಲೆ ನಿಮಗೆ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ. ಸೊ ಹಾಗೇಸ್ ಮತ್ತೊಂದು ಫ್ರೆಶ್ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತಂದರೆ, ನಿಜವಾಗ್ಲೂ ಸೆಲ್ಫೋನ್ ಟವರ್ಸ್ಗಳಿಂದ ರೇಡಿಯೇಷನ್ಸ್ಗಳು ಬರ್ತಾಯಿದೆ ನಮ್ಮ ಸೆಲ್ಫೋನನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ. ಸೊ ಈ ರೇಡಿಯೇಷನಿಂದ ನಮಗೇನಾದರೂ ತೊಂದರೆ ಇದೆಯಾ? ಮತ್ತು ಇಲ್ಲೊಂದು ಪ್ರಶ್ನೆ ನೀವು ನೋಡ್ತಿರ್ಬೋದು, ಮುಂಚೆ ಒಂದು 5 ರಿಂದ 10 ವರ್ಷದ ಹಿಂದುಗಡೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆ ಮುಂದಾಗಿರಲಿ ಅಥವಾ ಅಕ್ಕಪಕ್ಕದಲ್ಲಿ ನಮಗೆ ಗುಬ್ಬಿಗಳು ನೋಡಲಿಕ್ಕೆ ಸಿಗ್ತಾಯಿತ್ತು. ಬಟ್ ಇವತ್ತು ನಿಮಗೆ ಆ ಗುಬ್ಬಿಗಳು ಆಗಿರಲಿ, ಬರ್ಡ್ಸ್ ಆಗಿರಲಿ ನೋಡಲಿಕ್ಕೆ ಸಿಗ್ತಾಯಿಲ್ಲ. ಸೊ ಎಲ್ಲೋ ಒಂದು ಕಡೆ ಈ ಸೆಲ್ಫೋನ್ ಟವರ್ನ ರೇಡಿಯೇಷನ್ ಇದಕ್ಕೆ ಕಾರಣ ಆಗ್ತಿದೆಯಾ? ಮತ್ತು ಸರ್ಕಾರದ ಆದೇಶದ ಪ್ರಕಾರ ಸೆಲ್ಫೋನ್ ಟವರ್ಸ್ಗಳು ಎಷ್ಟು ಪ್ರಮಾಣದ ರೇಡಿಯೇಷನ್ಸ್ಗಳನ್ನು ಮಾತ್ರನೇ ಹರಿಸಬೇಕು, ಮತ್ತು ಈಗ ಸದ್ಯದಲ್ಲಿ ಯಾವ್ಯಾವ ಟೆಲಿಕಾಮ್ ಆಪರೇಟರ್ಗಳು ಎಷ್ಟೆಷ್ಟು ರೇಡಿಯೇಷನ್ಸ್ಗಳನ್ನು ತಮ್ಮ ಟವರ್ಸ್ಗಳಿಂದ ಕಳಿಸ್ತಾ ಇದ್ದಾರೆ, ಮತ್ತು ಆ ರೇಡಿಯೇಷನ್ನ ಬ್ಯಾಂಡ್ ಬಿಡ್ತೇನೋ, ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ಸೊ ಈ ಎಲ್ಲ ಮಾಹಿತಿಯನ್ನು ನೀವು ಪಡ್ಕೋಬೇಕಂತಂದರೆ ಈ ವಿಡಿಯೋನ ನೀವು ತಪ್ಪದೆ ಎಂಡವರೆಗೂ ನೋಡಲೇಬೇಕು. ಸೊ ಯಾವುದೇ ರೀತಿ ಡಿಲೇ ಮಾಡದೆ ಈ ವಿಡಿಯೋನ ನಾವು ಶುರು ಮಾಡೋಣ. ಸೊ ಮೊದಲಿಗೆ ಸೆಲ್ಫೋನ್ಸ್ಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸೊ ಸೆಲ್ಫೋನ್ಸ್ಗಳು ಯಾವ ರೀತಿ ಕೆಲಸ ಮಾಡುತ್ತೆಪ್ಪ ಅಂತಂದರೆ, ನಮ್ಮ ರೇಡಿಯೋ ಆ್ಯಕ್ಟಿವ್ ವೇವ್ಸನ್ನು ಯೂಸ್ ಮಾಡ್ಕೊಂಬಿಟ್ಟು ನೋಡಿ, ಸೆಲ್ಫೋನ್ ಟವರ್ಸಿಂದ ಸೆಲ್ಫೋನ್ಗೇನು ಕಮ್ಯುನಿಕೇಷನ್ ಆಗ್ತಾಯಿದೆ, ಆ ರೇಡಿಯೋ ಫ್ರೀಕ್ವೆನ್ಸಿ ವೇವಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡ್ತಿದ್ದೀವಿ. ಸೊ ಇದು ರೇಡಿಯೋ ಫ್ರೀಕ್ವೆನ್ಸಿ ವೇವ್ ಏನಿದೆ, ಇದೊಂದು ರೀತಿಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥರ ಕೆಲಸ ಮಾಡುತ್ತೆ. ಸೊ ನಮ್ಮ ಸ್ಕೂಲ್ ಮತ್ತು ಕಾಲೇಜುಗಳಲ್ಲಿ ನಾವು ಚಾಪ್ಟರ್ಸ್ಗಳ ಮುಖಾಂತರ ಕಲಿತಾ ಇರ್ತೀವಿ, ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನು ಅಂಥೇಳಿ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ, ಇದು ಯಾವ ರೀತಿ ಕೆಲಸ ಮಾಡುತ್ತಂದರೆ, ಒಂದು ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಈ ಎರಡು ಫೀಲ್ಡ್ಗಳ ವೈಬ್ರೇಷನ್ಗಳ ಮೇಲೆ ಕೆಲಸ ಮಾಡುತ್ತೆ. ಇದೊಂದು ಎನರ್ಜಿ ಪ್ರೊಪಗೇಷನ್ ಮೆಥಡ್ ಆಗಿದೆ. ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಏನಾದರೂ ಕಳಿಸ್ಬೇಕಾದ್ರೆ ನಾವು ಈ ಮೆಥಡನ್ನು ಯೂಸ್ ಮಾಡ್ತಿದ್ದೀವಿ. ಸೊ ಈ ಎಲ್ಲ ಇ ವಿ ಎಮ್ ಅನ್ನು ನಾವು ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ ಅಂತಂದರೆ, ತುಂಬ ದೂರಕ್ಕೆ ಹೋಗೋ ವೈಬ್ರೇಷನನ್ನು ನಾವು ರೇಡಿಯೇಷನ್ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ನಾವು ಸೆಲ್ಫೋನ್ ಟವರ್ಸ್ಗಳಲ್ಲಾಗಿರಲಿ ಕಮ್ಯುನಿಕೇಷನ್ಗಳ ಮಾಡಲಿಕ್ಕೆ ಈ ರೇಡಿಯೋ ವೇವ್ಸನ್ನು ನಾವು ಯೂಸ್ ಮಾಡ್ತೀವಿ. ಸೊ ಇದಾದಮೇಲೆ ಮೈಕ್ರೋವೇವ್ಸ್ ಬರ್ತದೆ. ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಏನಾದರೂ ಮೈಕ್ರೋವೇವ್ಸ್ ಇದ್ದರೆ ಅಲ್ಲಿ ಮೈಕ್ರೋವೇವ್ಸನ್ನು ಯೂಸ್ ಮಾಡ್ತಾರೆ. ಸೊ ಆ ಮೈಕ್ರೋವೇವ್ಸನ್ನು ಯೂಸ್ ಮಾಡ್ಕೊಂಬಿಟ್ಟು ಅಲ್ಲಿ ಹೀಟನ್ನು ಪ್ರೊಡ್ಯೂಸ್ ಮಾಡಲಾಗತ್ತೆ. ಸೊ ಈ ಮೈಕ್ರೋವೇವ್ನ ಲೆಂತ್ ನೋಡಬೇಕಾದ್ರೆ ನಿಮಗೆ ಕೇವಲ 1 ರಿಂದ 2 ಸೆಂಟಿಮೀಟರ್ ಆಗಿರುತ್ತದೆ. ಇದಾದ್ಮೇಲೆ ಬರುತ್ತೆ ಇನ್ಫ್ರಾರೆಡ್ ವೇವ್ಸ್. ಸೊ ಈ ಇನ್ಫ್ರಾರೆಡ್ ವೇವ್ಸ್ ನಾವು ನಮ್ಮ ಟಿವಿಯಲ್ಲಿ ಆಗಿರ್ಬೋದು, ಟಿವಿ ರಿಮೋಟ್ ಕಂಟ್ರೋಲ್ಗಳಾಗಿರ್ಬೋದು, ಅದರಲ್ಲಿ ನಾವು ಯೂಸ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ವಿಸಿಬಲ್ ಲೈಟ್ ಬರುತ್ತೆ. ಸೊ ವಿಸಿಬಲ್ ಲೈಟ್ ಕೂಡ ಒಂದು ಇ ಎಮ್ ಆಗಿದೆ. ಸೊ ಲೈಟಿನ ಲೆಂತ್ ನೋಡಬೇಕಾದ್ರೆ ನಿಮಗೆ 350 to 700 ನ್ಯಾನೋಮೀಟರ್ವರೆಗೂ ನೋಡಲಿಕ್ಕೆ ನಿಮಗೆ ಸಿಗತ್ತೆ. ಸೊ ಇದಾದ್ಮೇಲೆ ಬರ್ತದೆ ಯು ವಿ ರೇಸ್, ಗಾಮಾ ರೇಸ್ ಅಥವಾ ಎಕ್ಸ್ ರೇಸ್. ಸೊ ಈ ಮೂರರಲ್ಲಿ ಏನಂತಂದರೆ, ವಿಸಿಬಲ್ ಲೈಟ್ವರೆಗೂ ಏನಿದೆ ಅಲ್ಲಿವರೆಗೂ ನಮಗೆ ಯಾವುದೇ ರೀತಿಯ ಹಾನಿ ಉಂಟು ಆಗಲ್ಲ. ಅದಾದಮೇಲೆ ನಮಗೇನು ಗಾಮಾ ರೇಸ್ ಬರ್ತದೆ, ಎಕ್ಸ್ ರೇಸ್ ಬರ್ತದೆ. ಸೊ ಇಲ್ಲಿಂದ ನಮಗೆ ಪ್ರಾಬ್ಲಮ್ ಶುರುವಾಗುತ್ತೆ. ಸೊ ಈ ಮೂರು ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ವೇವ್ಗಳಲ್ಲಿ ಫ್ರೀಕ್ವೆನ್ಸಿ ತುಂಬಾ ಜಾಸ್ತಿ ಇರ್ತದೆ, ಬಟ್ ಲೆಂತ್ ಏನಿದೆ ಕಡಿಮೆ ಇರ್ತದೆ. ಇದಕ್ಕೋಸ್ಕರ ಈ ಮೂರು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಏನಿದೆ ತುಂಬಾ ಡೇಂಜರಸ್ ಆಗಿರುತ್ತದೆ. ಸೊ ವಿಸಿಬಲ್ ಲೈಟ್ಗಿಂತ ಹಿಂದೆ ಇರುವ ಯಾವ್ಯಾವ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಬಗ್ಗೆ ಹೇಳಿದ್ದೀನಿ. ಅದನ್ನು ನಾವು ಶಾರ್ಟ್ ಆಗಿ ನಾನ್ ಅಯನೈಸಿಂಗ್ ರೇಡಿಯೇಷನ್ಸ್ ಅಂತಲೂ ಕರಿತೀವಿ. ಸೊ ಹಾಗಾದರೆ ಈ ನಾನ್ ಅಯನೈಸಿಂಗ್ ರೇಡಿಯೇಷನ್ ನಮಗೆ ಪ್ರಾಬ್ಲಮ್ ಉಂಟಾಗುತ್ತಾ, ಅಥವಾ ಈ ರೇಡಿಯೇಷನ್ಸ್ಗಳಿಂದ ನಮಗೆ ಕ್ಯಾನ್ಸರ್ ಬರೋದಾಗಿರಲಿ ಮತ್ತು ಬೇರೆ ಬೇರೆ ಹೆಲ್ತ್ ಪ್ರಾಬ್ಲಮ್ಸ್ಗಳು ಬರೋದಾಗಿರಲಿ ಆಗತ್ತಾ? ಖಂಡಿತ ಇಲ್ಲ. ಯಾಕಪ್ಪ ಅಂತಂದರೆ, ಈ ನಾನ್ ಅಯನೈಸಿಂಗ್ ರೇಡಿಯೇಷನ್ಸ್ಗಳ ಮೇಲೆ ತುಂಬ ದಿನಗಳಿಂದ ರಿಸರ್ಚ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಮೇಲೆ ರಿಸರ್ಚ್ ಮಾಡಿ ನೋಡಿದಾಗ ನಮಗೆ ಯಾವುದೇ ರೀತಿಯ ಹಾನಿ ಕಾಣಿಸ್ತಾ ಇಲ್ಲ, ಮತ್ತು ಯಾವುದೇ ರೀತಿಯ ಇಲ್ಲಿವರೆಗೂ ಒಂದು ಪ್ರಕರಣ ಕೂಡ ಮುಂದೆ ಬಂದಿಲ್ಲ. ಇದರ ಜೊತೆಗೆ ಯಾವಾಗ ಸೈಂಟಿಸ್ಟ್ಗಳು ರಿಸರ್ಚ್ ಕಂಟಿನ್ಯೂಯಸ್ ಆಗಿ ಮಾಡಿ ನೋಡಿದಾಗ ನಿಮಗೆ ಮೈಕ್ರೋವೇವ್ಸಲ್ಲಿ ನಾವು ವೇವ್ಸ್ಗಳನ್ನು ಪುಷ್ ಮಾಡಿ ಹೀಟನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಅಂಥ ಕಂಡೀಷನ್ಸ್ಗಳಲ್ಲಿ ನಮಗೆ ಏನಾದರೂ ಕಾನ್ಸಂಟ್ರೇಟ್ ಮಾಡಿ ನಮ್ಮ ಚರ್ಮದ ಮೇಲೆ ಕಂಟಿನ್ಯೂಯಸ್ ಆಗಿ ಮೈಕ್ರೋವೇವ್ಸ್ಗಳನ್ನು ನಾವು ಪುಷ್ ಮಾಡಿದರೆ ಅಲ್ಲಿ ನಮಗೆ ಬರ್ನಿಂಗ್ ಚಾನ್ಸಸ್ ಬರುತ್ತೆ ಹೊರತು ಬೇರೆ ಇದಕ್ಕಿಂತ ಜಾಸ್ತಿ ಹಾನಿ ಉಂಟಾಗುವ ಕೆಲಸಗಳು ಅಥವಾ ಇದಕ್ಕಿಂತ ಜಾಸ್ತಿ ಅಪಾಯ ತರುವಂತಹ ಏನು ಕಂಡೀಷನ್ಸ್ಗಳು ಇದರಿಂದ ಉದ್ಭವ ಆಗುವುದಿಲ್ಲ. ಸೊ ಇದಕ್ಕೋಸ್ಕರ ಟೆಲಿಫೋನ್ಸ್ ಟವರ್ಸ್ಗಳಿಗೆ ಸೊ US ಗೌರ್ಮೆಂಟ್ನ ಒಂದು FCC ಅನ್ನುವ ಏಜೆನ್ಸಿ ಈ ಏನು ಟೆಲಿಫೋನ್ಸ್ ಟವರ್ಸ್ಗಳಿಗೆ ರೇಡಿಯೇಷನ್ಸ್ಗಳನ್ನು ಕಂಪಲ್ಸರಿಯಾಗಿ ಇಷ್ಟೇ ಮಟ್ಟದಲ್ಲಿ ನೀವು ಕಳಿಸ್ಬೇಕು ಅಂತ ಆದೇಶವನ್ನು ನೀಡಿದ್ದಾರೆ. ಸೊ ಅದಕ್ಕೋಸ್ಕರ ಪ್ರತಿ ದೇಶದವರು ಈ ರೂಲ್ಸನ್ನೇ ಫಾಲೋ ಮಾಡ್ತಿದ್ದಾರೆ. ಸೊ ಇದೇನಪ್ಪ ಅಂತಂದರೆ, ನಿಮಗೆ ಪ್ರತಿ ಕಿಲೋವ್ಯಾಟ್ಗೆ 1.6 ವೋಲ್ಟನ್ನು ಮಾತ್ರ ನೀವು ಸಪ್ಲೈ ಮಾಡಬೇಕು ಅಂಥೇಳಿ. So we have a question about this 1.6 watt per kilogram. This is the radiations tower release. So here you have 1.6 watt per kilogram. This is very low. So this is but ಅಷ್ಟು ನೀವು ಜಾಸ್ತಿ ರೇಡಿಯೇಷನ್ಸ್ ಗಳನ್ನು ಬಿಟ್ರು ಕೂಡ ನಿಮಗೆ ಇಲ್ಲಿ ಹೀಟಿಂಗ್ ಅಂದ್ರೆ ನಾನು ಆಗಲೇ ಉದಾಹರಣೆ ಹೇಳಿದಲ್ಲ ನಿಮಗೆ ಹೀಟಿಂಗ್ ಇಶ್ಯೂಸ್ ಗಳು ಆಗಬಹುದು ಅಂತ ಹೇಳಿ ಸೋ ಅದು ಕೂಡನು ಇದರಲ್ಲಿ ನಿಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಸೋ ಹೀಗಾಗಿ ಸೈಂಟಿಫಿಕಲಿ ಮೊಬೈಲ್ ಯೂಸ್ ಮಾಡೋದು ಒಂದು ರೀತಿಯ ಸೇಫ್ ಮೋಡ್ ಅಂತಾನೆ ಅನ್ಕೋಬಹುದು ಜೊತೆ ಕೆಲವೊಂದಿಷ್ಟು ವದಂತಿಗಳು ಕೂಡ ಇದಾವೆ ನೀವು ಕಂಟಿನ್ಯೂಸ್ಲಿ ಫೋನ್ ಅನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಬ್ರೈನ್ ಕ್ಯಾನ್ಸರ್ ಬರುತ್ತೆ ಅಂತ ಇದು ಕೂಡ ಶುದ್ಧ ಸುಳ್ಳು ಯಾಕಂದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂತ ಒಂದು ಕೇಸ್ ಕೂಡನು ಮೆಡಿಕಲಿ ಪ್ರೂವ್ ಆಗಿಲ್ಲ ಆದರೆ ನೀವು ಫೋನ್ ಅಲ್ಲಿ ಮಾತಾಡೋದ್ರಿಂದ ನಿಮಗೆ ಮೆಂಟಲಿ ಸ್ಟ್ರೆಸ್ ಆಗಬಹುದು ಅಥವಾ ನೀವು ಕಂಪ್ಲೀಟ್ ಆಗಿ ಮೊಬೈಲ್ ಅನ್ನು ಕಂಟಿನ್ಯೂಸ್ಲಿ ಅಡಿಕ್ಟ್ ಆಗಬಹುದು ಗೇಮ್ ಆಡೋದಾಗಿರಲಿ ಫೇಸ್ಬುಕ್ ನೋಡೋದಾಗಿರಲಿ ವಾಟ್ಸಾಪ್ ಮಾಡೋದಾಗಿರಲಿ ಇದೆಲ್ಲ ಮಾಡಬಹುದು ಬಟ್ ಅದರಿಂದ ನಿಮಗೆ ನಿಮ್ಮ ದೇಹಕ್ಕೆ ಅಥವಾ ನಿಮ್ಮ ಶರೀರಕ್ಕೆ ಯಾವುದೇ ರೀತಿಯ ತೊಂದರೆಗಳು ಆಗುವ ಲಕ್ಷಣಗಳು ಎಲ್ಲೂ ಕಾಣಿಸಲ್ಲ So, ತಿಳಿದೆಲ್ಲ ಗೆಳೆಯರೇ ಯಾವ ರೀತಿ ರೀಸೆಂಟ್ ಆಗಿ ಒಂದು 2.0 ಫಿಲಂ ಬಂದಿತ್ತು ರಜನಿಕಾಂತದ್ದು ಅದರಲ್ಲಿ ನಿಮಗೆ ತೋರಿಸಿದ್ರು ಏನು ಸೆಲ್ ಫೋನ್ ಟವರ್ಸ್ ಗಳಿಂದ ಬರ್ಡ್ಸ್ ಗೆ ಎಲ್ಲ ತೊಂದರೆ ಆಗ್ತಿದೆ ಹಂಗೇ ಅಂತ ಹೇಳಿ ಅದೆಲ್ಲ ಸುಳ್ಳು ಯಾಕಂದ್ರೆ ಅದು ಸಿನಿಮಾ ಆಗಿದ್ರಿಂದ ಅದನ್ನ ನೀವು ಸೈಡ್ ಗೆ ಇಟ್ಕೊಂಡ್ಬಿಡಿ ಯಾಕಂದ್ರೆ ಇಲ್ಲಿವರೆಗೂ ನಿಮಗೆ ಎಲ್ಲೂ ಕೂಡ ಮೆಡಿಕಲಿ ಆಗಿರಲಿ ಅಥವಾ ಸೈಂಟಿಫಿಕಲಿ ಆಗಿರಲಿ ಎಲ್ಲೂ ಪ್ರೂವ್ ಆಗಿಲ್ಲ ಸೆಲ್ ಫೋನ್ ರೇಡಿಯೇಷನ್ ಇಂದ ಕ್ಯಾನ್ಸರ್ ಬರೋದಾಗಿರಲಿ ಅಥವಾ ಬ್ರೈನ್ ಕ್ಯಾನ್ಸರ್ ಬರೋದಾಗಿರಲಿ ಅಥವಾ ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಗಳು ಬರ್ತದೆ ಅಂತ ಹೇಳಿ ಸೋ ಹೋಪ್ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಅರ್ಥ ಆಗಿರಬಹುದು ಅಕಸ್ಮಾತ್ ಆಗಿ ನಿಮಗೆ ಏನಾದರೂ ಈ ವಿಡಿಯೋ ಅರ್ಥ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ ನೀವು ಮೊದಲೇ ಸರಿ ನೋಡ್ತಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ ಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ತಿಳಿಸಿ ಅವರಿಗೆ ಯಾವುದೇ ರೀತಿಯ ಫೋನ್ ಅನ್ನು ಬಳಸೋದ್ರಿಂದ ರೇಡಿಯೇಷನ್ಸ್ ಇಂದ ಹಾನಿ ಆಗೋದಿಲ್ಲ ಅಂತ ಹೇಳಿ